ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಬಸವ ಪಟ್ಟಣದ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಬಗ್ಗೆ ಸಂಕ್ಷಿಪ್ತವಾದಂಥ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಗುಡ್ಡದ ಮೇಲೆ ನಿವಾಸಿಯಾಗಿರುವಂತಹ ದುರ್ಗಾ ಪರಮೇಶ್ವರಿ ದೇವಾಲಯ ಇದು. ಈ ತಾಯಿಯನ್ನು ಕಣವೇ ದುರ್ಗವ್ವ ಅಂತಲೂ, ಏಳು ನಾಲಿಗೆಯ ದುರ್ಗಿ ಅಂತಲೂ ಪ್ರಸಿದ್ಧಳಾಗಿದ್ದಾಳೆ. ಸ್ನೇಹಿತರೆ, ಈ ದೇವಾಲಯ ಇತ್ತೀಚೆಗೆ ಜೀರ್ಣೋದ್ಧಾರವಾಗಿದ್ದರೂ ಈ ತಾಯಿ ನೆಲೆಸಿರುವಂಥದ್ದು ಅತ್ಯಂತ ಪುರಾತನ ಕಾಲಕ್ಕೆ ಸೇರಿತ್ತು. ಹಿಂದೆ ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂಥ ಪಾಳೆಗಾರ ಕೆಂಗಣ್ಣ ನಾಯಕನ ಮನೆ ದೇವರು ಈಕೆ. ಈ ದೇವಾಲಯ ಅಂದು ಗುಹೆಯ ಆಕಾರದಲ್ಲಿದ್ದು ಇಂದು ಜೀರ್ಣೋದ್ಧಾರವಾಗಿ ನವ ನಾವೀನ್ಯತೆಯಿಂದ ಕೂಡಿದೆ. ಸ್ನೇಹಿತರೆ, ಈಗ ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ದೇನೆ. ಮೊದಲು ದೇವಿಯ ಬಲಭಾಗದಲ್ಲಿ ಕಾಣಿಸ್ತಾ ಇರುವಂಥದ್ದು ಗಣಪತಿ. ಈ ಗಣಪತಿ ತಾಯಿ ಎಲ್ಲಿರ್ತಾಳೋ ಅಲ್ಲಿ ಮಗ ನೆಲೆಸಿರ್ತಾನೆ. ತಾವು ನೋಡ್ತಾ ಇದ್ದೀರಿ, ಈಕೆಯೇ ದುರ್ಗಾ ಪರಮೇಶ್ವರಿ, ಪಾರ್ವತಿ ರೂಪ. ಸ್ನೇಹಿತರೆ, ಈ ತಾಯಿಯ ಕೆಳಗೆ ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೂಲ ದೇವತೆ. ಬಂಡೆಯ ಕಲ್ಲಿನಲ್ಲಿ ಒಡಮೂಡಿರುವಂತಹ ಉದ್ಭವ ಮೂರ್ತಿ, ಅದರ ಮೇಲೆ ಹೊಸದಾಗಿ ಪ್ರತಿಷ್ಠಾಪನೆಗೊಂಡಂಥ ದುರ್ಗಾ ಪರಮೇಶ್ವರಿಯ ಸುಂದರವಾದಂತಹ ಮೂರ್ತಿ. ಸ್ನೇಹಿತರೆ, ಈ ದುರ್ಗಾ ಪರಮೇಶ್ವರಿಯ ಮೂರ್ತಿ ಅತ್ಯಂತ ಸುಂದರ ಹಾಗೂ ದೇದೀಪ್ಯಮಾನವಾಗಿದೆ. ಈಕೆ ಚತುರ್ಭುಜಧಾರಿ. ಕ್ರಮವಾಗಿ ಈ ತಾಯಿಯ ಕೈಯಲ್ಲಿ ಖಡ್ಗ, ತ್ರಿಶೂಲ, ಡಮುರುಗ ಹಾಗೂ ಕುಂಕುಮ ಬಟ್ಲು ಅಥವಾ ಅಮೃತ ಬಟ್ಲು ಇದೆ. ಸ್ನೇಹಿತರೆ, ತನ್ನನ್ನು ನಂಬಿಕೊಂಡು ಬರುವಂತಹ ಭಕ್ತರನ್ನ ಅನವರತವೂ ಕಾಯುವಂತಹ ಮಹಾತಾಯಿಯೇ ಈ ಕಣವೇ ದುರ್ಗವ್ವ. ಗ್ರಾಮಸ್ಥರ ಬಾಯಿಯಲ್ಲಿ ಈಕೆ ಕಣವೇ ದುರ್ಗವ್ವ ಅಥವಾ ಏಳು ನಾಲಿಗೆ ದುರ್ಗಿ ಅಂತ ಹೇಳಿ ಪ್ರಸಿದ್ಧಳಾಗಿದ್ದಾಳೆ. ಸ್ನೇಹಿತರೆ, ಪಂಡಿತರಿಂದ ಹಿಡಿದು ಪಾಮರರವರೆಗೂ ಎಲ್ಲರನ್ನು ರಕ್ಷಿಸುವಂತಹ ಜಗನ್ಮಾತೆ ಈ ಪಾರ್ವತೀದೇವಿ, ಅಂದರೆ ದುರ್ಗಾ ಪರಮೇಶ್ವರಿ. ಶಿವ ಪಾರ್ವತಿಯರೇ ಇಲ್ಲಿ ದುರ್ಗಾ ಪರಮೇಶ್ವರಿಯ ರೂಪದಲ್ಲಿ ನಮ್ಮ ಕಣ್ಮುಂದೆ ಕಾಣುವಂತಹ ಸುಂದರವಾದಂತಹ ದೇದೀಪ್ಯಮಾನವಾದಂಥ ಮೂರ್ತಿಯಾಗಿದೆ. ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ತಾಯಿಯ ಎಡಭಾಗದಲ್ಲಿ, ಇಲ್ಲಿ ಪಾರ್ವತಿ, ಮಹಾಲಕ್ಷ್ಮಿ, ಸರಸ್ವತಿ. ಈ ತ್ರಿಮೂರ್ತಿಯರ ಪತ್ನಿಯರಾದಂತಹ ಈ ತಾಯಿಂದಿರೋ ಶಕ್ತಿಯೇ ಪೂರ್ಣವಾದ ಈ ಮೂರು ಜನರ ಶಕ್ತಿಯೇ ತಾಯಿ ದುರ್ಗಾ ಪರಮೇಶ್ವರಿ ಅಂತ. ಇದನ್ನೇ ಮಹಾಮಂತ್ರದಲ್ಲಿ ಹೇಳ್ತಾರೆ, ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯೈ ನಮಃ ಅಂತ. ಸ್ನೇಹಿತರೆ, ಪಾರ್ವತಿಯಾಗಿ ಅಂದರೆ ಕಾಳಿಯಾಗಿ ಮಧುಕೈಟವ ರಾಕ್ಷಸರನ್ನು, ಮಹಾಲಕ್ಷ್ಮಿಯಾಗಿ ಮಹಿಷಾಸುರನನ್ನು, ಹಾಗೆ ಮಹಾಸರಸ್ವತಿಯಾಗಿ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದ್ಲು ಅಂತ ಹೇಳಿ ಸಪ್ತಶತಿ ಪಾರಾಯಣದಲ್ಲಿ ದುರ್ಗಾದೇವಿಯ ಮಹಾತ್ಮೆಯಲ್ಲಿ ನಾವು ಕೇಳ್ತೇವೆ, ಓದ್ತೇವೆ, ಪಠಣ ಮಾಡ್ತೇವೆ. ಈಗ ತಾವು ನೋಡ್ತಾ ಇದ್ದೀರಲ್ಲ, ಇದು ಉತ್ಸವ ತಾಯಿಯ ಮೂರ್ತಿ. ಸ್ನೇಹಿತರೆ, ಹಳೆಯ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದು ಹೊಸತನದಿಂದ ನಿರ್ಮಾಣವಾಗಿರುವಂತಹ ಈ ದೇವಾಲಯ ಇದೆಯಲ್ಲ, ಎಷ್ಟು ಸುಂದರವಾಗಿದೆ ತಾವು ನೋಡ್ತಾ ಇದ್ದೀರಿ. ಎತ್ತರವಾದಂತಹ ಕಂಬಗಳು, ಕಲ್ಲಿನ ಕಂಬಗಳು ಎಷ್ಟು ಹೊಳಪಿನಿಂದ ಕೂಡಿದೆ ನೋಡಿ. ಹಾಗೆಯೇ ಪ್ರಾಂಗಣ ಇದೆಯಲ್ಲ, ವಿಶಾಲವಾಗಿ ದೊಡ್ಡದಾಗಿದೆ. ಗರ್ಭಗುಡಿ, ಅದರ ಮುಂದೆ ಇರುವಂಥದ್ದು ಪ್ರಾಂಗಣ, ಅದರಲ್ಲಿ ಆರು ಕಂಬಗಳನ್ನು ತಾವು ನೋಡ್ತಾ ಇದ್ದೀರಿ. ಎಷ್ಟು ಕಂಬ ನಯಸ್ಸಾಗಿ ಎತ್ತರವಾಗಿದೆ ಅಂತಂದರೆ ಮೇಲ್ಗಡೆಯೂ ಅಷ್ಟೇ. ನಾನು ಮೊದಲೇ ಹೇಳಿದ ಹಾಗೆ ಹಳೆಯ ರೀತಿಯಲ್ಲಿ ಹೊಸತನದ ಮೆರಗನ್ನು ನೀಡಿರುವಂತಹ ಸುಂದರ ವಾಸ್ತುಶಿಲ್ಪ ಈ ದೇವಾಲಯದೊಳಗಿದೆ. ತಾವು ಈ ದೇವಾಲಯದೊಳಗೆ ಪ್ರವೇಶ ಮಾಡ್ತಾ ಇರೋ ಹಾಗೇ ಒಂದು ರೀತಿಯ ಎನರ್ಜಿ, ಶಕ್ತಿ ಅನ್ನುವಂಥದ್ದು ಇಲ್ಲಿ ಉಂಟಾಗತ್ತೆ. ಸ್ನೇಹಿತರೆ, ಯಾವತ್ತೂ ಅಷ್ಟೇ, ಜಗನ್ಮಾತೆ ಅಂದ್ರೇ ಸಾಕು, ಮೈ ಮನಸ್ಸು ಅನ್ನುವಂಥದ್ದು ಅರಳಿ ನಿಂತ್ಕೊಳ್ಳುತ್ತೆ. ಇದನ್ನೇ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ,
ಶರಣ್ಯೇ ತ್ರ್ಯಂಬಕೆ ದೇವಿ ದುರ್ಗೇ ದೇವಿ ನಮೋಸ್ತುತೆ ಅನ್ನುವಂತಹ ಮಹಾಮಂತ್ರ. ಯಾರು ಈ ತಾಯಿಯನ್ನು ಕಾಪಾಡು ಅಂತ ಹೇಳಿ ಇವಳ ಹತ್ರ ಬರ್ತಾರೆ ಅಂಥವ್ರನ್ನ ಸದಾ ರಕ್ಷಿಸುವಂತಹ ಜಗನ್ಮಾತೆ. ಆದ್ದರಿಂದನೇ ಅವಳನ್ನು ನಾವು ಜಗಜ್ಜನನಿ ಜಗನ್ಮಾತೆ ಅನ್ನುವಂತಹದ್ದನ್ನು ಕರೆಯೋದು. ಯಾಕೆಂತಂದರೆ ತಾಯಿ ಯಾವತ್ತೂ ಅಷ್ಟೇ ಕರುಣಾಮೂರ್ತಿ ಅವಳು. ಅದನ್ನು ಅದರಲ್ಲೂ ಭಕ್ತರನ್ನು ಎಡಬಿಡದೆ ಕಾಪಾಡುವಂತಹ ಮಾತೆ ಇವಳು. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ, ಭಕ್ತಾದಿಗಳು ಸಹ ಅಲ್ಲಿ ಬಂದು ತಾಯಿಯ ಮುಂದೆ ಹೇಗೆ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ದೂರ ದೂರದ ಊರುಗಳಿಂದ, ರಾಜ್ಯಗಳಿಂದ, ಗ್ರಾಮಗಳಿಂದ ಹಿಡಿದು ಪಟ್ಟಣದವರೆಗೆ ಪ್ರತಿಯೊಬ್ಬರೂ ಇಲ್ಲಿ ಬಂದು ತಾಯಿಯನ್ನು ದರ್ಶನ ಮಾಡಿ ಪುನೀತರಾಗ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಿ ಕೆಂಪು ಬಣ್ಣದಲ್ಲಿರುವಂಥದ್ದು, ಇದೇ ಮೂಲ ಜಗನ್ಮಾತೆಯ ಆವಾಸ ಸ್ಥಾನ. ಸ್ನೇಹಿತರೆ, ಒಡಮೂಡಿರುವಂಥದ್ದು, ಅದರ ಮೇಲೆ ಇರುವಂಥದ್ದು ತಾಯಿಯ ಮೂರ್ತಿಯನ್ನು, ಸುಂದರವಾದ ಮೂರ್ತಿಯನ್ನು ಇತ್ತೀಚೆಗೆ ಮಾಡಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಕೆಳಗಡೆ ಉದ್ಭವ ಮೂರ್ತಿಯ ರೂಪ ಹೇಗಿತ್ತೋ ಅದೇ ರೀತಿಯಲ್ಲಿ ಮೇಲ್ಗಡೆ ಮೂರ್ತಿಯ ರೂಪವನ್ನು ಕೆತ್ತಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ಸುಂದರವಾದಂತಹ ಈ ದೇವಾಲಯ. ಮಂತ್ರ ಘೋಷ ಅಲ್ಲಿ ಹೋದಾಗ ನಮಗೆ ಕೇಳಿಸುತ್ತೆ, ಕಾಣಿಸುತ್ತೆ. ಸ್ನೇಹಿತರೆ, ಈ ತಾಯಿಯನ್ನು ಏಳು ನಾಲಿಗೆ ದುರ್ಗಿಂತ ಕರೆಯೋದಕ್ಕೂ ಒಂದು ಅರ್ಥ ಇದೆ. ಇದೇ ಮೂಲಸ್ಥಾನ. ಇಲ್ಲಿಂದಲೇ ಬೇರೆ ಬೇರೆ ಊರುಗಳಲ್ಲಿ, ಜಿಲ್ಲೆಗಳಲ್ಲಿ ಈ ದೇವಿಯ ದೇವಸ್ಥಾನಗಳು, ದುರ್ಗವ ಅನ್ನುವಂಥ ದೇವಸ್ಥಾನಗಳು ನಿರ್ಮಾಣವಾಗಿದೆ ಅನ್ನುವಂಥದ್ದು ಇಲ್ಲಿ ಕೇಳಿಬರುವಂತಹ ಮಾತು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿಯ ಅರ್ಚಕರು ಇವರು ಮನುಸ್ವಾಮಿ ಅಂತ ಅವರು, ಮತ್ತು ಇಲ್ಲಿ ಹಾಲೇಶಪ್ಪ ಅಂತ ಹೇಳಿ ಅವರು ಈ ದೇವಾಲಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಮಗೆ ನೀಡಿದ್ದಾರೆ. ಸ್ನೇಹಿತರೆ, ಸುಂದರವಾದಂತಹ ವಾತಾವರಣವನ್ನು ತೋರಿಸ್ತಾ ಇದ್ದೇನೆ. ದೇವಾಲಯದ ಮುಂದುಗಡೆ ದೊಡ್ಡದಾದಂಥ ದೀಪಸ್ತಂಭ, ಮಂಟಪ, ತಾಯಿಯ ಪಾದಗಟ್ಟೆ, ಸಿಂಹ ವಾಹಿನಿ, ಸಿಂಹದ ಮೂರ್ತಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಅಲ್ಲಿಗೆ ಹೋದಾಗ ನಿಮ್ಮ ಮನಸ್ಸು ಅನ್ನುವಂಥದ್ದು ಪ್ರಶಾಂತವಾಗುತ್ತೆ, ನೆಮ್ಮದಿಯಿಂದ ಇರುತ್ತೆ. ಮೊದಲೇ ಹೇಳಿದಾದ್ರೆ ನಾವು ದೇವರನ್ನ ಎಲ್ಲಿ ಕಾಣ್ತೇವೆ, ಪ್ರಕೃತಿಯಲ್ಲಿ ಕಾಣ್ತೇವೆ, ಗುಡ್ಡ, ಕಾಡು, ಕಾನನ, ನದಿ, ಹೀಗೆ. ಈ ಪ್ರದೇಶ ನೆಲದಿಂದ ಎತ್ತರವಾದ ಗುಡ್ಡದಲ್ಲಿರೋದರಿಂದ ನೀವು ಅಲ್ಲಿಗೆ ಹೋದಾಗ ಕಾಣುವಂತಹ ನೈಸರ್ಗಿಕ ಸೌಂದರ್ಯ, ಆ ತಾಯಿಯ ಅನುಗ್ರಹ ಇದೆಯಲ್ಲ, ನಮ್ಮ ಮನಸ್ಸನ್ನು ನಿರ್ಮಲಗೊಳಿಸುತ್ತೆ, ಮನಸ್ಸು ಶಾಂತ ಚಿತ್ತದಿಂದ ಇರುತ್ತೆ. ಸ್ನೇಹಿತರೆ, ನಾವು ಹಿಂದೆ ಕೆಲವು ದೇವಾಲಯಗಳಲ್ಲಿ ನೋಡ್ತಿದ್ದು ಜಾಲಂದ್ರ ಅಂತ, ಕಲ್ಲಲ್ಲೇ ಕಿಟಕಿ ಮಾಡಿರುವಂಥದ್ದು, ಅದನ್ನು ಇಲ್ಲಿ ನಾವು ನೋಡಬಹುದು. ಈಗ ದೇವಾಲಯದ ಒಂದು ಪ್ರದಕ್ಷಿಣೆಯ ರೂಪವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಪ್ರದಕ್ಷಿಣೆ ಮಾಡಬೇಕಾದ್ರೂ ಮೇಲ್ಗಡೆ ಆರಾಮಾಗಿ ಭಕ್ತರುಗಳು ದೇವಾಲಯವನ್ನು ಸುತ್ತಕೊಂಡು ಬರಬಹುದು. ಇಲ್ಲಿನ ವಿಶೇಷ ಮತ್ತೊಂದು ನೋಡಿ, ಇಲ್ಲೊಂದು ಈ ದೇವಾಲಯಕ್ಕೆ ಮೂರು ದ್ವಾರಗಳಿದೆ ದೇವಾಲಯವನ್ನು ಪ್ರವೇಶ ಮಾಡೋದಕ್ಕೆ. ಮುನ್ಗಡೆ ಇರುವಂಥದ್ದು ಸಿಂಹದ್ವಾರ, ಆದರೆ ಈಗ ನೀವು ನೋಡ್ತಾ ಇದ್ದೀರಿ ಇದು ಗಜದ್ವಾರ, ಅಂದರೆ ಆನೆ ಇಲ್ಲಿಂದನೂ ಪ್ರವೇಶ ಮಾಡಬಹುದು, ಅಂದರೆ ದೇವಾಲಯವನ್ನು ದೇವರ ದರ್ಶನ ಮಾಡಿ ಇಳಿದು ಹೋಗಬಹುದು, ಮತ್ತು ಬೇಕಾದ್ರೆ ಇದರೊಳಗಿಂದ ಹೋಗಬಹುದು. ಸ್ನೇಹಿತರೆ, ನಾನು ಮೊದಲೇ ಹೇಳಿದೆ, ಯಾವತ್ತೂ ಅಷ್ಟೇ ನಾವು ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗೋದಾದರೆ ಅಥವಾ ಯಾವುದಾದ್ರೂ ಒಂದು ಇದಕ್ಕೆ ಹೋಗಬೇಕಾದ್ರೆ ನಮಗೆ ಮನಸ್ಸು ಶುದ್ಧವಾಗಬೇಕಾದ್ರೆ ಆ ವಾತಾವರಣ ಬಹಳ ಮುಖ್ಯ. ಈಗ ತಾವು ಈ ದೇವಾಲಯದ ಪ್ರದಕ್ಷಿಣೆ ಮಾಡಬೇಕಾದ್ರೆ ಕಾಣುವಂಥದ್ದೇ ನಾಗರಕಲ್ಲು, ಬಹಳ ಸುಂದರವಾದಂಥ ನಾಗರಕಲ್ಲು. ನಾಗದೇವತೆಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಹಾಗೇ ಪ್ರಕೃತಿ, ಇಲ್ಲಿ ನಾನು ಪದೇ ಪದೇ ಹೇಳುವಂಥದ್ದು ಏನು ಅಂದರೆ, ಇದು ಬೆಟ್ಟದ ಮೇಲೆ, ಗುಡ್ಡದ ಮೇಲೆ ಇರೋದರಿಂದ, ಎತ್ತರವಾದ ಗುಡ್ಡದ ಮೇಲೆ ಇರೋದರಿಂದ ಅಲ್ಲಿಂದ ನೋಡ್ತಾ ಇದ್ದರೆ ಸುತ್ತಮುತ್ತಲಿರುವಂತಹ ಸುಂದರವಾದಂತಹ ವಾತಾವರಣವನ್ನು ನಾವು ಕಾಣಬಹುದು. ಸ್ನೇಹಿತರೆ, ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಅರಳಿ ವೃಕ್ಷ, ಅದಕ್ಕೊಂದು ಕಟ್ಟೆ ಹೇಗಿದೆ ನೋಡಿ. ಆ ಸುಂದರವಾದಂತಹ ವಿಚಾರ ಇದೆಯಲ್ಲ, ಮನಸ್ಸಿಗೆ ಅತ್ಯಂತ ಆನಂದವನ್ನು ನೀಡುತ್ತೆ. ಸ್ನೇಹಿತರೆ, ಇಲ್ಲಿ ಪ್ರತಿದಿನ ಇಲ್ಲಿ ಪೂಜೆ ಪುನಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನಡೆಯುವಂಥದ್ದು. ಅಲ್ಲದೆ ಈ ದೇವಾಲಯದಲ್ಲಿ ವಿಜ್ಞಾನಕ್ಕೆ ಸವಾಲು ಹಾಕುವಂಥ ಅನೇಕ ಪವಾಡಗಳು ನಡೆದಿದೆ ಅನ್ನುವಂಥ ಮಾತಿದೆ. ಕಣ್ಕಾಣದೇ ಇರೋರಿಗೆ ಕಣ್ಕಂಡು ಕಾಣುವಂಥದ್ದು,
ಅಲ್ಲದೆ ಮಾನಸಿಕ ಅಸ್ವಸ್ಥರು, ಖಿನ್ನತೆಗೆ ಒಳಗಾದವರು, ಹುಷಾರು ಇಲ್ಲದೇ ಇರೋರು ಈ ದೇವಾಲಯದ ಮುಂದಿನ ಆವರಣದಲ್ಲಿ ಅಗ್ನಿ ತೀರ್ಥ ಸ್ನಾನ ಮಾಡಿಸುವಂಥದ್ದು, ಅವ್ರ ಮೇಲೆ ಚುಂಕಿಸುವಂಥದ್ದು ಇದೆ. ಸ್ನೇಹಿತರೆ, ಇಲ್ಲಿ ಪ್ರತಿದಿನ ಎರಡು ಹೊತ್ತು ಪೂಜೆ ನಡೆಯುತ್ತೆ. ಶ್ರಾವಣ ಮಾಸದಲ್ಲಂತೂ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಬಂದಂಥ ಭಕ್ತರುಗಳಿಗೆ ಶ್ರಾವಣ ಮಾಸದಲ್ಲಿ ಈ ಮಂಗಳವಾರ ಶುಕ್ರವಾರ ಅನ್ನ ದಾಸೋಹ ಇರುತ್ತೆ. ದೇವಾಲಯದ ಮುಂದುಗಡೆ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಫೋಟೋ, ಆಮೇಲೆ ಕೈಗೆ ಸುತ್ತುವಂಥ ದಾರ, ಇವುಗಳೆಲ್ಲವನ್ನು ನಾವಿಲ್ಲಿ ನೋಡ್ಬೋದು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಈ ದೇವಾಲಯದ ಅಭಿವೃದ್ಧಿಗೆ ಈ ಇಲ್ಲಿರುವಂಥ ಟ್ರಸ್ಟ್ ಅಂದರೆ ದುರ್ಗಾ ಪರಮೇಶ್ವರಿ ಟ್ರಸ್ಟಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಕಾರಣಕರ್ತರಾಗಿದ್ದಾರೆ. ಸ್ನೇಹಿತರೆ, ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ, ಪ್ರತಿ ವರ್ಷ ಯುಗಾದಿ ಆದ ಚಂದ್ರ ದರ್ಶನವಾದ ನಂತರ ಮಂಗಳವಾರ ಕಂಕಳ ಕಟ್ಟಿ ನಂತರದ ಮಂಗಳವಾರದಿಂದ 9 ದಿನ ಕ್ರಮವಾಗಿ ಆನೆ ಉಚ್ಛಾಯ, ರಥೋತ್ಸವ, ಸಿಡಿ ಉತ್ಸವ, ಪರಶುರಾಮರ ಭಂಡಾರ, ತಂಡಿಕೆ ಅಂತಾರಲ್ಲ ಓಕಳಿ ಉತ್ಸವ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿ ನಡೆಯುತ್ತೆ. ಸ್ನೇಹಿತರೆ, ಹಾಗೇನೆ ನೋಡಿ, ಇಲ್ಲಿ ಪಲ್ಲಕ್ಕಿ ಉತ್ಸವವನ್ನು ತೋರಿಸ್ತಾ ಇದ್ದೇನೆ. ಎಷ್ಟು ಜನ ಭಕ್ತಾದಿಗಳು ಭಕ್ತಿಯಿಂದ ನೆರೆದಿದ್ದಾರೆ, ಅದರಲ್ಲಿ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಬಹುದು. ಸ್ನೇಹಿತರೆ, ಇಂತಹ ದಿವ್ಯ ದರ್ಶನ ಮತ್ತು ಆ ಪರಂಪರೆಯನ್ನು ಹೇಗೆ ಇಲ್ಲಿ ಆಚರಿಸ್ತಾ ಇದ್ದಾರೆ ಅನ್ನುವಂಥದ್ದು, ಆ ಜನರ ಆ ಉತ್ಸಾಹವನ್ನು ನೋಡಿ, ಸಂಭ್ರಮವನ್ನು ನೋಡಿ, ಮತ್ತು ಇಲ್ಲಿಯ ಆಚರಣೆ ಎಷ್ಟು ಸಂತೋಷಭರಿತವಾಗಿದೆ ಮತ್ತು ಶ್ರದ್ಧಾಭಕ್ತಿಯಿಂದ ಕೂಡಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಸ್ನೇಹಿತರೆ, ನವರಾತ್ರಿಯ ಕಾಲದಲ್ಲೂ ಸಹ 9 ದಿನ ಈ ತಾಯಿಗೆ 9 ರೀತಿಯ ಅಲಂಕಾರ. 10ನೇ ದಿನ ನೀವು ನೋಡಿದ್ರಲ್ಲ ಪಲ್ಲಕ್ಕಿ ಉತ್ಸವ, ಕೆಂಡೋತ್ಸವ ನಾನು ತೋರಿಸ್ತೇನೆ ನೋಡಿ, ಕಾಣಿಸ್ತಾ ಇದೆ ಕೆಂಡೋತ್ಸವ ಬಹು ವಿಜೃಂಭಣೆಯಿಂದ ನಡೆಯುತ್ತೆ. ನೋಡಬೇಕು ಸ್ನೇಹಿತರೆ, ಒಂದು ರೀತಿ ಭಕ್ತಿ ಅನ್ನುವಂಥದ್ದು, ಆವೇಶ ಅನ್ನುವಂಥದ್ದು ಇಲ್ಲಿ ಉಂಟಾಗತ್ತೆ. ನೀವು ನೋಡಬೇಕು, ಪ್ರತ್ಯಕ್ಷವಾಗಿ ನೋಡಿದಾಗ ಅಲ್ಲಿಯ ಇದು ಸಂಪ್ರದಾಯ ಹೇಗಿದೆ, ರೂಢಿ ಹೇಗಿದೆ ಅಂತ ನೋಡಿ. ಆ ಬೆಂಕಿಯನ್ನು, ಕೆಂಡವನ್ನು ಆ ಭಕ್ತಾದಿಗಳು ಹೇಗೆ ತುಳ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ, ದೇವರನ್ನು ಹೊತ್ಕೊಂಡಂಥವರು ಸಹ ಆ ಬೆಂಕಿಯಲ್ಲಿ ಆ ಕೆಂಡದ ಮೇಲೆ ನಡೆಯುವಂಥದ್ದು, ಎಲ್ಲವನ್ನ ತಾಯಿ ನೀನೇ ಕಾಪಾಡಬೇಕು ಅನ್ನುವಂತಹ ಶ್ರದ್ಧಾ ಭಕ್ತಿ ಇದೆಯಲ್ಲ, ಭಕ್ತಿಯ ಪರಾಕಾಷ್ಠತೆಯನ್ನು ನಾವು ಈ ಸ್ಥಳದಲ್ಲಿ ನೋಡಬಹುದು. ಇದಕ್ಕೆಲ್ಲ ಏನು ಅಂತಂದರೆ, ಇಲ್ಲಿ ಇರುವಂಥ ದುರ್ಗಾ ಪರಮೇಶ್ವರಿಯ ಮೇಲಿರುವಂಥ ಭಕ್ತಿ ನಂಬಿಕೆಗಳೇ ಕಾರಣ ಆಗಿದೆ. ಸ್ನೇಹಿತರೆ, ಸ್ನೇಹಿತರೆ ಯಾವತ್ತೂ ಅಷ್ಟೇ, ನಮ್ಮ ಹಿಂದೂ ಧರ್ಮ, ನಮ್ಮ ನಂಬಿಕೆಗಳು, ಭಕ್ತಿ ಅನ್ನುವಂಥದ್ದು ಉಳಿದುಕೊಂಡಿರುವಂಥದ್ದು ಇಂಥ ಜಾತ್ರೋತ್ಸವ, ಇಂತಹ ಕಾರ್ಯಕ್ರಮಗಳು. ನೋಡಿ, ಆ ಪಲ್ಲಕ್ಕಿಯನ್ನೇ ಆ ಕೆಂಡದ ಮೇಲೆ ಹೇಗೆ ತಗೊಂಡು ಹೋದರು ಅನ್ನುವಂಥದ್ದನ್ನು ನೋಡಿದಾಗ ಮೈ ಝುಮ್ ಅನಿಸುತ್ತೆ. ನಮ್ಮಲ್ಲೂ ಸಹ ಕೇವಲ ಈ ವಿಡಿಯೋ ನೋಡ್ತಾ ಇದ್ರೇ ಸಾಕು, ಮನಸ್ಸು ಹಾಗೆ ರೋಮಾಂಚನಗೊಳ್ಳುತ್ತೆ. ಮತ್ತೆ ನೋಡಿ ಸ್ನೇಹಿತರೆ, ತಾವು ಅಲ್ಲಿ ಕೆಂಡೋತ್ಸವ ನೋಡಿದ್ರಿ, ಈಗ ಪಕ್ಕದಲ್ಲಿರುವಂತಹ ಮಾತಂಗಿ ದೇವಸ್ಥಾನ. ಮಾತಂಗಿ ದೇವಸ್ಥಾನ ಅಂತಂದರೆ ಅಲ್ಲಿ ದುರ್ಗಾ ಪರಮೇಶ್ವರಿ ಅಕ್ಕ, ಇವಳು ತಂಗಿ, ಸಹೋದರಿಯರು. ದುರ್ಗಾ ಪರಮೇಶ್ವರಿ ಇದ್ದಾಳಲ್ಲ, ಸಾತ್ವಿಕ ಆಹಾರವನ್ನು ಅವಳು ಬಯಸಿದ್ರೆ, ಮಾತಂಗಿ ಇದ್ದಾಳಲ್ಲ ಈಕೆ ಬಲಿಯನ್ನು ಅಪೇಕ್ಷೆ ಪಡುವಂಥವಳು. ಇಲ್ಲಿ ಆ ರೀತಿಯ ಪೂಜೆ ಈ ಮಾತಂಗಿ ದೇವಸ್ಥಾನ ಇದರ ಪಕ್ಕದಲ್ಲಿಯೇ ಇದೆ. ಇದೇ ಬೇರೆ ಅಂದರೆ, ಇಲ್ಲಿಯ ಟ್ರಸ್ಟ್ ಇದೆ, ಅಲ್ಲಿನ ಟ್ರಸ್ಟು ದುರ್ಗಾ ಪರಮೇಶ್ವರಿಯನ್ನು ನೋಡ್ತಾ ಇದ್ದರೆ ಇಲ್ಲಿಯ ದೇವಾಲಯವನ್ನು, ಇದಕ್ಕೆ ಬೇರೆ ಪ್ರತ್ಯೇಕ ಅರ್ಚಕರು ಇದ್ದಾರೆ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಬಲಿಯನ್ನು ಕೊಡುವಂಥವರು, ಆ ರೀತಿ ನಡ್ಕೊಳ್ಳುವಂಥವರು ಈ ಮಾತಂಗಿ ದೇವಿಯನ್ನು ನೆನೆಸ್ಕೊಳ್ತಾರೆ. ಅದರ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೇನೆ, ಎಷ್ಟು ಸುಂದರವಾಗಿದೆ. ಇದು ಅಷ್ಟೇ, ಅಲ್ಲಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಇರುವಂಥ ಕೆಳಗಡೆ ನೀವು ನೋಡಿದ್ರಲ್ಲ ಕೆಂಪು ಬಣ್ಣದಲ್ಲಿರುವಂಥ ಉದ್ಭವ ಮೂರ್ತಿ ಯಾವ ಕಾಲದಲ್ಲಿತ್ತೋ ಅದೇ ರೀತಿ ಮಾತಂಗಿ ದೇವಿಯು ಆ ಕಾಲದಲ್ಲೇ ಇದ್ಲು ಅನ್ನುವಂಥದ್ದು ಬಂದಿರುವಂತಹ ನಂಬಿಕೆ, ತಿಳುವಳಿಕೆ. ಸ್ನೇಹಿತರೆ, ಈಗ ಮತ್ತೆ ನಿಮಗೆ
ಇಲ್ಲಿ ಪ್ರಕೃತಿಗೆ ಬಹಳ ಆದ್ಯತೆ ಇದೆ. ನಾನು ಮೊದಲೇ ಹೇಳಿದ ಹಾಗೆ ನೋಡಿ, ಆಕಾಶ ಏನು ಇದಕ್ಕೆ ಮುಟ್ಟುಬಿಟ್ಟಿದೆಯೇನೋ ಅಂತ, ಧರೆಗೆ ಆಕಾಶವೇ ಇಳಿದಿದೆಯೇನೋ ಅನ್ನುವಂಥ ಭಾವನೆ ಬರುವಂಥ ರೀತಿ ಇದೆ. ಸ್ನೇಹಿತರೆ, ನಿಜವಾಗಿಯೂ ನಾವು ಈ ಪೇಟೆ ಪಟ್ಟಣ ನಗರ ಇಲ್ಲೆಲ್ಲ ಈ ಒಂದು ರೀತಿ ಗಡಿಬಿಡಿಯ ಜೀವನದಲ್ಲಿ ಯಾಂತ್ರಿಕ ಜೀವನದಲ್ಲಿ ಇದ್ದಂಥವರಿಗೆ ಇಲ್ಲಿಗೆ ಬಂದಾಗ ನಮ್ಮ ಮನಸ್ಸು ಪರಿಶುದ್ಧವಾಗಿಯೇ ಇರುತ್ತೆ ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ಯಾವಾಗಲೂ ಅಷ್ಟೇ ನಾವು ಮನುಷ್ಯರು ಪ್ರಕೃತಿಯ ಜೊತೆಗೆ ಪರಿಸರದ ಜೊತೆಗೆ ಬಾಳಬೇಕು. ಅಂದರೆ ಎಷ್ಟು ಶುದ್ಧತೆ ಇರುತ್ತೆ ನಮ್ಮ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಈ ದೇವಸ್ಥಾನದಲ್ಲಿ ಅಂದರೆ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಹಾಗೂ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳಂದು ವಿಶೇಷ ಅಲಂಕಾರ ಮತ್ತು ಪೂಜೆ ಇರುತ್ತೆ ಸ್ನೇಹಿತರೆ. ಇದನ್ನು ನೋಡುವಂಥದ್ದೇ ನಮ್ಮ ಭಾಗ್ಯ. ನೋಡಿ ಹೀಗೆ ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು, ಗಿಡ ಮರಗಳು ಅಲ್ಲಿಂದ ನೋಡಿದ್ರೆ ಕೆಳಗಡೆ ಗದ್ದೆ, ಹಾಗೆ ಹೀಗೆ ನೋಡ್ತಾ ನೋಡ್ರಿ ಗದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆ ಕಡೆ ದೊಡ್ಡದಾದಂಥ ಗುಡ್ಡ ಬೆಟ್ಟ, ಹಾಗೇ ತೋಟಗಳು. ಸ್ನೇಹಿತರೆ, ಇದನ್ನು ನಾವು ಎಷ್ಟು ವರ್ಣಿಸಿದ್ರೂ ಸಾಕಾಗೋದಿಲ್ಲ. ನಿಜವಾಗಿ ಈ ಸ್ಥಳಕ್ಕೆ ಬರಬೇಕು. ಇಲ್ಲಿ ದೇವಿಯ ದರ್ಶನ, ಪ್ರಕೃತಿಯ ದರ್ಶನ, ಮನಸ್ಸಿಗೆ ಆನಂದ ಶಾಂತತೆ ಎಲ್ಲವನ್ನ ನೀಡುವಂತಹ ದಿವ್ಯ ಸಾನ್ನಿಧ್ಯ ಸ್ಥಳ ಈ ಬಸವ ಪಟ್ಟಣದ ದುರ್ಗಾ ಪರಮೇಶ್ವರಿಯ ದೇವಾಲಯದ ದೃಶ್ಯತಾಣ. ಕೆಲವೊಮ್ಮೆ ನೀವು ಈಗ ಕೆಲವು ಬಸ್ಸು ಅಥವಾ ಈ ಬಸ್ಸು ಅನ್ನೋದಕ್ಕಾಗಲ್ಲ, ವಾಹನಗಳಿಂದ ಬರೋದಾದರೆ ಅದಕ್ಕೆ ಬೇರೆ ರಸ್ತೆ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಭಕ್ತಾದಿಗಳು ಈ ಮೆಟ್ಟಲುಗಳನ್ನು ಹತ್ಕೊಂಡು ಕೆಲವರು ಬರೋವರೆಗೆ ಅಲ್ಲಿ ಮೆಟ್ಟಲುಗಳ ವ್ಯವಸ್ಥೆಯೂ ಇದೆ. ಕೆಲವರಿಗೆ ವಯಸ್ಸಾದವರಿಗೆ ಆಗೋದಿಲ್ಲ ಅನ್ನೋದಾದರೆ ವಾಹನಗಳಿಂದ ಬರೋದಾದರೆ ಅದಕ್ಕೂ ಬೇರೆ ದಾರಿ ಇದೆ. ಹೀಗಾಗಿ ಎಲ್ಲ ರೀತಿಯ ಎರಡು ರೀತಿಯ ಸೌಕರ್ಯ ಇದೆ. ಮೆಟ್ಟಲು ಹತ್ಕೊಂಡು ಬರುವಂಥವರಿಗೂ ಮೆಟ್ಟಲುಗಳಿದ್ದಾವೆ. ವಾಹನಗಳಿಂದ ಬರ್ತೇವೆ ಅನ್ನೋದಾದರೆ ಅವರಿಗೆ ಸಪ್ರೇಟ್ ಆದಂತಹ ದಾರಿ, ವಾಹನದ ದಾರಿಯೂ ಇದೆ. ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಸುಂದರವಾದಂತಹ ದೃಶ್ಯ. ಹಾಗೇ ನೋಡಿ ಇಲ್ಲಿ ಹರಕೆಯನ್ನು ಹೊತ್ಕೊಂಡಂಥವರು, ಜೋಗತಿಯವರು, ಇವೆಲ್ಲವನ್ನು ಈ ತಾಯಿಯ ಸೇವೆಗೆ ಮುಡಿಪಾಗಿಟ್ಟಂಥವ್ರು ಎಲ್ಲರನ್ನೂ ಇಲ್ಲಿ ನಾವು ನೋಡಬಹುದು. ಹಾಗೇ ನಾವು ಈ ದೇವಾಲಯಗಳ ದರ್ಶನ ಮಾಡಿದ್ದಾಯಿತು, ನಮಗೆ ಏನಾದರೂ ತಿನ್ನಬೇಕು ಅಂತಂದರೆ ನೋಡಿ ಇಲ್ಲಿ ಹಾಲೇಶಪ್ಪ ಅಂತ ಬಹಳ ಚೆನ್ನಾಗಿ ಇಲ್ಲಿ ಮಂಡಕ್ಕಿ ಚುರುಮರಿ ಅಂತಾರಲ್ಲ ಬಾಳೆಹಣ್ಣು, ದೇವಾಲಯಕ್ಕೆ ಬೇಕಾದಂಥ ತೆಂಗಿನಕಾಯಿ ಸಿಗುತ್ತೆ. ಹಾಗೇ ನಮ್ಮ ಹಸಿವನ್ನು ಹಿಂಸೋದಕ್ಕೂ ಸಹ ನಾಲಿಗೆಗೆ ರುಚಿ ಕೊಡುವಂಥ ಮಂಡಕ್ಕಿ ಇದೆ. ಈಗ ತಾವು ನೋಡ್ತಾ ಇದ್ದೀರಿ, ಇದು ಸಿದ್ದಪ್ಪ ಗುಡಿ ಅಂತ ಹೇಳ್ತಾರೆ. ಇವರು ಹಿಂದಿನ ಅರ್ಚಕರ, ಮುಂದೆ ಒಂದು ಕಾಲದಲ್ಲಿ ಅರ್ಚಕರಾದಂಥವ್ರು, ಇವರು ಸ್ವತಃ ದೇವಿಯ ಜೊತೆಗೆ ಮಾತಾಡ್ತಿದ್ರು ಅನ್ನುವಂಥ ಮಾತು ಇದೆ. ಅವರ ಒಂದು ಗುಡಿಯನ್ನು ನಿಮಗೆ ನಾನು ತೋರಿಸ್ತಿದ್ದೇನೆ. ಸ್ನೇಹಿತರೆ, ಈ ಪ್ರಕೃತಿಯ ಸುಂದರವಾದಂತಹ ತಾಣದಲ್ಲಿ ನೆಲೆಸಿರುವಂತಹ ದುರ್ಗವ್ವ ಅಥವಾ ದುರ್ಗಾ ಪರಮೇಶ್ವರಿ, ಏಳು ನಾಲಿಗೆಯ ದುರ್ಗಿ. ಏಳು ನಾಲಿಗೆಯ ದುರ್ಗಿ ಅಂತಂದರೆ ಇವಳ ಹೆಸರಿನಲ್ಲಿ ಅನೇಕ ಕಡೆಯಲ್ಲಿ ದೇವಸ್ಥಾನಗಳಾಗಿದೆ, ದುರ್ಗವ್ವ ದೇವಸ್ಥಾನ ಅಂತ. ಅದನ್ನು ಆ ಹೆಸರಿನಲ್ಲಿ ಈ ತಾಯಿಯನ್ನು ಏಳು ನಾಲಿಗೆಯ ದುರ್ಗಿ ಅಂತ, ಏಳು ಕಡೆ ಅಂತ. ಈಗ ಬೇಕಾದಷ್ಟು ಕಡೆ ಈ ತಾಯಿ ಹೆಸರಿನಿಂದ ಆಗಿದೆ. ನೋಡಿ ಅಡಕೆಯ ತೋಟ, ಅಲ್ಲಿಂದ ಬರುವಂಥ ತಂಗಾಳಿ ಮನಸ್ಸಿಗೆ ಹೃದಯಕ್ಕೆ ಆನಂದವನ್ನು ನೀಡುವಂಥದ್ದು. ಉದ್ಭವ ತಾಯಿಯ ಬಂಡೆಕಲ್ಲು ಮೂರ್ತಿ, ತಾಯಿಯ ದಿವ್ಯ ಮೂರ್ತಿ. ಹಾಗೇ ಅಲ್ಲಿರುವಂತಹ ಪಾರ್ವತಿ, ಲಕ್ಷ್ಮೀ ಸರಸ್ವತಿಯವರು ಉತ್ಸವ ಮೂರ್ತಿ, ಹಾಗೆ ನಾಗರ ಕಲ್ಲು, ಎಲ್ಲವನ್ನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇನೆ. ಮಾತಂಗಿ ದೇವಿಯಾಗಿರಬಹುದು, ಎಲ್ಲವನ್ನು ನೋಡ್ತಾ ಮನಸ್ಸು ಆಹ್ಲಾದಕರವಾಗಿ ಆನಂದಕರವಾಗಿ ತೃಪ್ತಿಕರವಾಗಿರುತ್ತೆ. ಇದಕ್ಕೆ ಮಾಹಿತಿ ನೀಡಿದಂಥ ಅರ್ಚಕ ಮನುಸ್ವಾಮಿ ಮತ್ತು ಹಾಲೇಶಪ್ಪನವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ತಾಯಿ ದುರ್ಗಾ ಪರಮೇಶ್ವರಿಯ ಅನುಗ್ರಹ ಸದಾ ದೊರಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.